ಸರ್, ಈ ಸಿನಿಮಾ ಹಲವು ಪ್ರಥಮಗಳಿಗೆ ಸಾಕ್ಷಿಯಾಗಿದೆ. ಸೊ ವಿಯೆಟ್ನಾಂನಲ್ಲಿ ಕೂಡ ಶೂಟಿಂಗ್ ಮಾಡಿದ ಕನ್ನಡದ ಮೊದಲ ಸಿನಿಮಾ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿದೆ. ಸೊ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆಯೋ ನಮಗೂ ಅಷ್ಟೇ ಹೆಮ್ಮೆ ಇದೆ. ಫಸ್ಟ್ ಇಂಡಿಯನ್ ಮೂವಿ, ಆಮೇಲೆ ಮೊದಲನೇ ಕನ್ನಡ ಸಿನಿಮಾ. ನೆಕ್ಸ್ಟ್ ಯಾರಾದ್ರೂ ಏನೇ ಸಿನಿಮಾ ಮಾಡಿದ್ರು ಮೊದಲೇ ಯಾವ ಸಿನಿಮಾ ಇಲ್ಲಿ ಶೂಟಿಂಗ್ ಆಗಿದ್ರೆ ಒಂದು ಕನ್ನಡದ ಸಿನಿಮಾ ಅನ್ನೋದು ಯಾವತ್ತೂ ಅದು ನೆನಪಲ್ಲಿರುವಂಥದ್ದು. ಬಟ್ ಒಂದು ಡಿಫ್ರೆಂಟ್ ಆಗಿರುವಂಥ ಅನುಭವ. ನಾವು ಅಲ್ಲಿ ವಿಯೆಟ್ನಾಮಲ್ಲಿ ಹೋಗಿ ಫಸ್ಟ್ ಕನ್ನಡ ಸಿನಿಮಾ ಶೂಟ್ ಮಾಡಿದೀವಿ ಅನ್ನೋದ್ರ ಜೊತೆನಲ್ಲಿ ಯಾವ ಥರ ಚಾಲೆಂಜಸ್ ಫೇಸ್ ಮಾಡಿದ್ವಿ ನಾವು ಅಂತ. ಸೊ ಎಂಟೈರ್ ಕ್ರ್ಯೂ ಅಂದರೆ ಸಾಮಾನ್ಯವಾಗಿ ಸಿನಿಮಾಗಳು ಶೂಟಿಂಗ್ ಅಂತ ಹೋದಾಗ ಹೊರಗಡೆ ಹೊರ ದೇಶಕ್ಕೆ ಅಂತ ಹೋದಾಗ ಒಂದು ಸೆಲೆಕ್ಟೆಡ್ ಕ್ರ್ಯೂ ಅಂತ ಕರ್ಕೊಂಡು ಹೋಗ್ತಾರೆ. ಅಂದರೆ ಒಬ್ಬರು ಸಿನಿಮಾಟೋಗ್ರಾಫರ್, ಅವ್ರಿಗೊಬ್ಬರು ಅಸಿಸ್ಟೆಂಟು, ಆ ಅಸಿಸ್ಟೆಂಟೇ ಫೋಕಸ್ ಪುಲ್ಲಿಂಗು ಅದೆಲ್ಲ ಮಾಡತ್ತಾರೆ. ಆಮೇಲೆ ಒಬ್ಬೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು, ಆಮೇಲೆ ಬರೀ ಹೀರೋ ಹೀರೋಯಿನ್ನು, ತುಂಬ ಕಡಿಮೆ ಎಕ್ವಿಪ್ಮೆಂಟ್ಸ್. ಈ ರೀತಿಯಾಗಿ ಹೋಗೋದು ಒಂದು ಎಕನಾಮಿಕಲಿ ಕರೆಕ್ಟ್, ಅದು ಅವ್ರ ಸಿನಿಮಾಗಳು ಏನು ಬೇಕೋ ಅದು ಮಾಡ್ತಾರೆ. ಬಟ್ ನಮ್ಗೇನಂದ್ರೆ ನಾವು ಬೇರೆ ಥರನೇ ವಿಜುವಲ್ ಎಕ್ಸ್ಪೆಕ್ಟ್ ಮಾಡಿದ್ರಿಂದ ಎಂಟೈರ್ ಕ್ರ್ಯೂ 60 ಜನನ ನಾವು ವಿಯೆಟ್ನಾಮ್ ಕರ್ಕೊಂಡೋಗಿರಿ. ಜಸ್ಟ್ ಇಮ್ಯಾಜಿನ್, 60 ಜನನ ನಾವು ವಿಯೆಟ್ನಾಮ್ ಕರ್ಕೊಂಡೋಗಿ 15 ದಿನ ಅವ್ರನ್ನ ಹೆಂಗೆ ಮೇಂಟೈನ್ ಮಾಡಬೇಕು, ಯಾವ ರೀತಿ ಎಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತೇಳಿ. ಬಟ್ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು ಈ ವಿಷಯದಲ್ಲಿ ಅವ್ರು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳಿಲ್ಲ, ನಮ್ಮ ಕ್ವಾಲಿಟಿ ಮುಖ್ಯ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಹೋದಾಗ ನಮ್ಗೆ ಎದುರಾಗಿ ಚಾಲೆಂಜ್ ಅಂದರೆ 60 ಜನನ ಕರ್ಕೊಂಡು 600 ಕಿಲೋಮೀಟರ್ ನಾವು ಜರ್ನಿ ಮಾಡಬೇಕು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಬೈ ರೋಡ್ ಒಂದು ಬಸ್ ಅಂತ ಮಾಡಿದ್ವಿ, ಅಲ್ಲಿಂದ ಮಾಡಿದ್ವಿ. ಅಂದ್ರೆ ಅಲ್ಲಿ ಫುಡ್ಗೂ ನಮ್ಮ ಇಂಡಿಯನ್ ಫುಡ್ಗೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಅಲ್ಲಿ ಊಟ ನಾವು ಮಾಡೋದಕ್ಕಾಗಲ್ಲ, ಅಂದರೆ ಅವ್ರದ್ದೇ ಬೇರೆ ಥರ ಒಂದು ಕುಕ್ಕಿಂಗ್ ಸ್ಟೈಲು, ಬಟ್ ನಮ್ಮದೇ ಬೇರೆ ಥರ ಕುಕ್ಕಿಂಗ್ ಸ್ಟೈಲ್. ಹಾಗಾಗಿ ನಾವು ಇಲ್ಲಿಂದನೇ ಅಡುಗೆ ಅವ್ರನ್ನ ಕರ್ಕೊಂಡೋಗಿ ಅವ್ರು ಏನು ಮಾಡಿಕೊಡ್ತಾರೋ ಆ ಟೈಮ್ಗೆ ಏನು ಪ್ರಿಪೇರ್ ಆಗುತ್ತೋ ಅದನ್ನ ತಿಂದ್ಕೊಂಡು ಎಷ್ಟೋ ಕಡೆ ಹೋದಾಗ ನಮ್ಗೆ ಅದು ಸಿಗ್ತಾ ಇರಲಿಲ್ಲ. ಬಿಕಾಸ್ ಏನಂದರೆ ಈಗ 18 ಅವರ್ಸ್ ಜರ್ನಿ ಮಾಡಿ ಮತ್ತೆ ಇಮ್ಮಿಡಿಯೇಟಾಗಿ ಶೂಟಿಂಗ್ ಮಾಡಿ ವಾಪಸ್ ಬರಬೇಕಾಯ್ತು. ಬಿಕಾಸ್ ಅಲ್ಲಿ ಲೊಕೇಶನ್ ಇರಲಿಲ್ಲ, ಲೊಕೇಶನ್ ಪರ್ಮಿಷನ್ ಇರಲಿಲ್ಲ ಅವತ್ತು ಬಿಟ್ಟರೆ, ಅದನ್ನು ಮಾಡಲೇಬೇಕಾಗಿತ್ತು. ಹಾಗಾಗಿ ಎಷ್ಟೋ ಕಡೆ ಬರೀ ನಾವು ಟೀ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು 10 ಅವರ್ಸ್ 11 ಅವರ್ಸ್ ಎಲ್ಲ ವರ್ಕ್ ಮಾಡಿದ್ದೀವಿ. ಸೊ ನಾನೊಬ್ಬನೇ ಅಲ್ಲ, ಎಂಟೈರ್ ಕ್ಲೂ. ಸೊ ಹಾಗಾಗಿ ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಈ ಥರ ದೂರ ಹೋಗ್ತಾ ಇದ್ದೀವಿ, ಏನೇ ಮಿನಿಮಮ್ ಫೆಸಿಲಿಟಿ ಸಿಕ್ಕಿದ್ರು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ. ಬಿಕಾಸ್ ಆಫ್ ದಟ್ ಆ ಥರ ಲೊಕೇಶನ್ಗಳು ನಮ್ಗೆ ಸಿಕ್ಕಿದ್ದು ಅದರ ವಿಷುವಲ್ ಕ್ವಾಲಿಟಿ ಬರೋದಕ್ಕೆ ಕಾರಣ.